ಟಾಪ್ ಕನ್ನಡ ಟಿವಿ ನೋಡಿ, ಲೈಕ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಆಲ್ ದಿ ಬೆಸ್ಟ್, ಥ್ಯಾಂಕ್ ಯು. ನನಗೆ ಸಿನಿಮಾ ಬಗ್ಗೆ ಮಾತಾಡ್ತೀನಿ, ನಿಮ್ಮನ್ನ ನೋಡಿದ್ರೆ ನನಗೆ ಖುಷಿ ಆಗುತ್ತೆ. ತಿಂಗಳೊಂದು 2-3 ಸಲ ಆದರೂ ಮೀಟ್ ಮಾಡಿಬಿಡ್ತೀನಿ, ತುಂಬ ಖುಷಿ ಆಗುತ್ತೆ. ನಮ್ಮ ಕುಟುಂಬದವ್ರು ಅವಾಗವಾಗ ಸಿಗ್ತಾ ಇರ್ತೀರ, ನೋಡ್ತಾ ಇರ್ತಾರೆ, ಅದೇ ಖುಷಿ ಆಗುತ್ತೆ. ನನಗೆ ಆ್ಯಕ್ಚುಲಿ ಸಿನಿಮಾ ಕತೆ ಕೇಳಿ ತುಂಬ ಕಷ್ಟ ಆಗಿಲ್ಲ. ನಮ್ಮದೊಂದು ಟೈಮ್ ಇತ್ತು, ನಮಗೆ ನಮ್ಮ ತಂದೆ ಚಿಕ್ಕಪ್ಪ ಅವರು, ನಮ್ಮ ತಾಯಿ ಇದ್ದರು, ವಿದೇಶಂಕರ್ ಇದ್ದರು, ಅಪ್ಪ ರಾಘಣ್ಣ ಇಲ್ಲಿ ಬಾಯಿ ಈ ಸಿನಿಮಾ ಚೆನ್ನಾಗಿದೆ, ನಿಮ್ಮ ಚಿಕ್ಕಪ್ಪ ಒಪ್ಕೊಂಡಿದ್ರು ಮಾಡು ಅಂತ ಹೇಳೋರು ಅಷ್ಟೇ. ನಾವು ಹೆಂಗಿದೆ ಅದೆಲ್ಲ ಕೇಳ್ತಿರ್ಲಿಲ್ಲ. ನಮಗೆ ಇವ್ರು ಮಾಡಿದ್ರೆ ಇನ್ನೇನು ಕೇಳೋದು ಅಂತ ಅಡ್ತು. ರಾಜ್ಕುಮಾರ್ ಕುತ್ಕೊಂಡು ಕತೆ ಮಾಡಬೇಕಾದ್ರೆ ಚೆನ್ನಾಗಿರುತ್ತೆ ಅಂತ ನಾವು ನುಗ್ಬಿಡ್ತಿದ್ವಿ. ಈಗ ಮಕ್ಕಳಿಗೆ ಏನಂದ್ರೆ ಅವ್ರನ್ನೇ ಬಿಟ್ಟಿದ್ದೀವಿ ನಾವು. ಅವನು ಬಂದು ಹೇಳ್ದೆ ನನಗೆ, ಹಾಂ ಪಾಪ ನಮ್ಮ ಸಿನಿಮಾ ಕತೆ ಕೇಳಿ ತುಂಬ ಇಷ್ಟ ಆಗಿದೆ ಅಂತ ನಾವು ಮಾಡ್ತೀನಿ. ನನಗೇನಂದ್ರೆ ಅವ್ರಿಗೆ ಇಷ್ಟವಾಗಿರೋ ಒಂದು ಟೀಮ್ನ ಆರಿಸ್ಕೊಳ್ಳಿ ಅಂತ. ಇವಾಗ ಮಕ್ಕಳು ಬೇರೆ ನನಗೆ ಈ ಸ್ಕೂಲ್ಗೆ ಹೋಗ್ಬೇಕು, ನನಗೆ ಈ ಹುಡುಗಿ ಬೇಕು ಅಂತ ಕೇಳ್ತಾರೆ. ಆ ಥರ ಮಕ್ಕಳಿಗೆ ಬಿಟ್ಬಿಡ್ಬೇಕು. ಅವ್ರಿಗೆ ಗೊತ್ತು ಅವ್ರು ಎಲ್ಲಿ ಕರೆಕ್ಟಾಗಿ ಸೇರ್ಕೋಬೋದು, ಯಾವ ಟೀಮಲ್ಲಿ ಕರೆಕ್ಟಾಗಿ ಸೇರ್ಕೋಬೋದು ಅಂತ ಗೊತ್ತು. ಸೊ ಅವ್ರು ಕರ್ಕೊಂಡು ನನಗೆ ನನಗೇನು ಇಷ್ಟ ಆಗಿರ್ಬೋದು ನೀವು ನನ್ನ ಕೇಳಿದ್ರೆ ಅನ್ನೋ ಒಂದು ಚಿಕ್ಕ ಎಕ್ಸ್ಪೀರಿಯನ್ಸಲ್ಲಿ. ಸಾಮಾನ್ಯ ಒಂದೆರಡು ಹುಡುಗ ಹುಡುಗಿ ಮದುವೆ ಆದ್ರೇ ನಮ್ಮ ಒಂದು ದೇಶದಲ್ಲಿ ಇನ್ನೂ ಅದು ಅಷ್ಟು ಈಸಿ ಆಗಿಲ್ಲ. ಹುಡುಗ ಹುಡುಗಿ ಮದುವೆ ಆಗ್ತಾರೆ ಅಂತ ತಕ್ಷಣ ಫಸ್ಟ್ ಏನೇನು ಜಾತಿ ಅಂತ ಕೇಳ್ತೀವಿ. ಎರಡು ಬೇರೆ ಜಾತಿ ಆದಾಗ ಒಂದು ತೊಂದರೆ ಶುರು ಇರುತ್ತೆ, ನಮಗೆ ಒಂಥರ ನೋಡೋಕ್ಕೆ ಭಯ ಇರುತ್ತೆ. ಇಲ್ಲಿ ಎರಡು ಧರ್ಮಗಳೇ ಬೇರೆ ಆದಾಗ ಎಲ್ಲೋಗ್ತಾರೆ ಹುಡುಗ ಹುಡುಗಿ? ಕೋರ್ಟ್ಗೆ ಹೋಗ್ತಾರೆ, ಇಲ್ಲಾಂದ್ರೆ ಸ್ಟೇಷನ್ಗೆ ಹೋಗ್ತಾರೆ. ಅಲ್ಲ, ಕೋರ್ಟ್ ಇರೋರೇ ಮದುವೆ ಆದರೆ ಅವ್ರು ಎಲ್ಲೋಗ್ತಾರೆ ಅಂತ ಒಂದು ಪ್ರಶ್ನೆ ಬಂದಾಗ ನನಗೆ ಈ ಕತೆ ಅಲ್ಲಿ ಇಷ್ಟ. ಆಮೇಲೆ ನೀವು ನಿರೂಪಣೆ ಇದು ಕತೆ ಸ್ಕ್ರೀನ್ ಪ್ಲೇ ನೋಡಿದ್ರೆ ಇಲ್ಲೆಲ್ಲೂ ನೀವು ಯಾರೋ ಒಬ್ರು ಕೇಳಿದ್ರಲ್ಲ ಎರಡು ಧರ್ಮಗಳು ಬರುತ್ತೆ, ಅದ್ರ ಬಗ್ಗೆ ನಿಮ್ಗೆ ಹೇಳೋದೇ ಇಲ್ಲ. ನೋಡಿ, ನಾವೇನು ತೋರಿಸ್ತೀವಿ ಅದನ್ನು ಮಾತ್ರ ನಮ್ಮ ಫ್ರೇಮಲ್ಲಿ ಕಾಣುತ್ತೆ. ಔಟ್ ಆಫ್ ಫ್ರೇಮ್ ಇಸ್ ಔಟ್ ಆಫ್ ಮೈಂಡ್ ಅಂತ. ಸೊ ನಮಗೆ ನಾವು ಈ ಪ್ರೀತಿ ಬಗ್ಗೆ ಮಾತ್ರ ಇಬ್ಬರು ಹ್ಯೂಮನ್ ಪ್ರೀತಿಸ್ತಾ ಇದ್ದಾರೆ ಅಷ್ಟೇ, ಇಬ್ಬರು ಮನುಷ್ಯತ್ವ ಇರೋರು ಪ್ರೀತಿಸ್ತಾ ಇದ್ದಾರೆ. ಆ ಪ್ರೀತಿನ ಈ ಸಮಾಜದಲ್ಲಿ ಹೇಗೆ ಗೆಲ್ತಾರೆ, ಯಾರಿಗೂ ತೊಂದರೆ ಆಗದೆ ಹೇಗೆ ನೆನೆಸ್ಕೊಂಡು ಹೋಗ್ತಾರೆ ಅನ್ನೋದು ಈ ಸಿನಿಮಾ. ಇದನ್ನ ನಾವು ಯಾವುದೋ ರಿಲಿಜನ್ ಧರ್ಮನ ಹುಟ್ಟದೆ ಬರೀ ಪ್ರೀತಿಗಳ ಬಗ್ಗೆ ಆ ಸಂಬಂಧಗಳ ಬಗ್ಗೆ ಹೇಳ್ಕೊಂಡೇ ಹೋಗ್ತೀವಿ. ಎಷ್ಟು ನನಗೆ ಇಷ್ಟ ಆಯ್ತಂದ್ರೆ, ಒಂದು ಕಡೆ ಮಗ ಲಾಯರ್ ಅಂದ್ರೆ ಒಬ್ಬ ಒಂದು ಫ್ಯಾಮಿಲಿ ನನ್ನ ಮಗ ಲಾಯರ್ ಕಣೋ ಅಂತಾರೆ. ಇಲ್ಲಿ ಏನಂದ್ರೆ ನೋಡಿ, ಒಬ್ಬ ತಂದೆ ಇಬ್ರು ಜೋಡಿಗಳನ್ನ ಒಂದು ಸೇರಿಸ್ತಾರೆ, ಅಂದ್ರೆ ಸಪ್ತಪದಿ ಮಾಡಿಸಿ ಅಲ್ಲ, ಒಂದ್ ಕಡೆ ಮಗ ಅವರಿಬ್ಬರನ್ನ ಬೇಡೆ ಮಾಡ್ತಾ ಇದ್ರು. ಇದು ಹಿಂಗಯ್ಯ ಇದು ನಡೀತೆ ಅಂತ ಇದ್ರದೇ ಒಂದು ವಾದ ವಿವಾದ ತುಂಬಾ ಚೆನ್ನಾಗಿದ್ದಾರೆ. ಇಂಥ ಸಣ್ಣ ಪುಟ್ಟ ವಿಷಯ ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದಾರೆ, ಅದು ನಂಗೆ ತುಂಬ ಇಷ್ಟ. ಆಮೇಲೆ ನನ್ನ ಮಗನ ಏನಂದ್ರೆ ನಂದು ಅವನದು ಪ್ರಿಪರೇಷನ್ ಮಾಡಬೇಕು ಅಂತ ಕೋರ್ಟ್ಗಳು ಹೋಗ. ಆಮೇಲೆ ಅವ್ರು ಟೀಮ್ ಇದ್ದಾರೆ ಅಷ್ಟೇ ಎಲೆಕ್ಟ್ರಿಸ್ಟರ್, 6-7 ಜನ ಎಲ್ಲರೂ ಮನೆಗೆ ಬಂದು ದಿನ ಒಂದು ವರ್ಕ್ಶಾಪ್ ಮಾಡೋರು, ಅದು ನಂಗೆ ತುಂಬ ಇಷ್ಟ ಆಯಿತು. ನಿಮ್ಮ ಅಷ್ಟೇ ಒಬ್ಬರು ಸಾಂಗ್ ಬರ್ತಿದ್ದಾರೆ ಪ್ರಜೆ ಈಗ ತಾನೆ ಜಾರಿಗೆ, ಸಿದ್ದು ಎಷ್ಟು ಚೆನ್ನಾಗಿ ಬರ್ತಿ ನೋಡಿ ಪ್ರಜೆ. ಅಂದರೆ ಎಲ್ಲ ಪದಗಳನ್ನ ಒಂದು ಲಾಗೆ ಸಂಬಂಧಪಟ್ಟಂಥ ಪದಗಳನ್ನ ಉಪಯೋಗಿಸ್ಕೊಂಡು ಅವ್ರು ಅಷ್ಟೆಂಟ್ ಬರ್ದಿರೋದು, ಅದು ತುಂಬ ದೊಡ್ಡ ವಿಷಯ ಪ್ರಜೆ. ಅಂದರೆ ಎಷ್ಟು ದೊಡ್ಡ ಅಸಿಸ್ಟೆಂಟ್ಸ್ ಇದೆ ನೋಡಿ, ಮುಂದೆ ಇವರೆಲ್ಲ ದೊಡ್ಡ ದೊಡ್ಡ ಡೈರೆಕ್ಟರ್ ಆಗುವಂಥ ಒಂದು ಲಕ್ಷಣ ಇರೋರು, ಅವ್ರು ಬರ್ತಿದ್ದು ಅವ್ರನ್ನ ದಿನಾ ಬರೋರು ವಿನಯ ಹತ್ತಿರ ಹೆಂಗೆ ಅವ್ರಿಗೆ ಸ್ವಲ್ಪ ಪಾತ್ರ ಈಸಿ ಆಯಿತು. ಈಗ ನೋಡಿ, ಉದಾಹರಣೆಗೆ ನಮಗೆ ಅಭಿ ಇದ್ದರು, ವಿನಯ್ಗೆ ಕ್ಲೀನಾಗಿ ಹೊಂದ್ಕೊಂಬಿಟ್ರು. ಆಮೇಲೆ ವಿನು ಬಂದ್ಬಿಟ್ಟು ನೋಡಿ, ಈಗ ಎಲ್ಲೋ ಅವರು ವಿನು ಬಂದ್ಬಿಟ್ಟು ಒಂದು 20 ಸಿನಿಮಾ ಮಾಡಿದವ್ರು ಅಲ್ಲ, 2 ಸಿನಿಮಾ ಮಾಡಿದ್ದಾರೆ. ಅವರು ಹಿಂದ್ಗಡೆ ರಾಜ್ಕುಮಾರ್ ಟ್ಯಾಗ್ನ ಒತ್ಕೊಂಡಿಲ್ಲ, ಅವರು ಒತ್ಕೊಂಡಿಲ್ಲ, ನಾನೊಬ್ಬ ಯಂಗ್ಸ್ಟರು, ಇನ್ನೂ ಒಳ್ಳೆ ಸಿನಿಮಾಗಳು ಮಾಡಬೇಕು, ಒಳ್ಳೆ ಪಾತ್ರಗಳು ಮಾಡಬೇಕು, ಜನಗಳ ಮನಸ್ಸಲ್ಲಿ ಒಂದು ಜಾಗ ಹಿಡಿಬೇಕು ಅಂತ ಒದ್ದಾಡ್ತಿದ್ದಾರೆ. ಸೊ ಇಂಥವ್ರ ಜೊತೆ ಸಿನಿಮಾ ಮಾಡೋಕ್ಕೆ ಪ್ರತಿಯೊಬ್ಬರು ಭಾಳ ಸುಲಭ ಆಗುತ್ತೆ. ನಾನು ಅದನ್ನು ಕೊನೆಯವರೆಗೂ ಹಾಗೆ ಇಟ್ಕೊಂಬಾಗ, ನಾನು 200 ಸಿನಿಮಾ ಅದನ್ನು ಹಾಗೆ ಇಟ್ಕೋ, ನಿನ್ನ ಜೊತೆ ಸುಲಭವಾಗಿ ಒಂದು ಮಾಡಬೇಕು. ನಮ್ಮ ಅಪ್ಪಾಜಿ ನನಗೆ ಇವತ್ತಿಗೆ ನಾಪಕ ಆಗಿದೆ, ಭಾಗ್ಯಲಕ್ಷ್ಮಿ ಬರಮ್ಮ ಸಿನಿಮಾ ಮಾಡಿದಾಗ ಅದು ಅವ್ರು 200 ಸಿನಿಮಾ ಹತ್ತತ್ರ ಬಂದಿತ್ತು. ಅದರಲ್ಲಿ ಆ ಸಿನಿಮಾ ಕತೆ ಕೇಳಿದಾಗ ಯಾವ ಆ್ಯಕ್ಟಿವ್ ಮಾಡೋದು ಕಮಲಾಸನ್ ಹೇಳಿದ್ರು, ಇದು ಹೆಂಗೆ ರಾಜ್ಕುಮಾರ್ ಒಪ್ಕೊಂಡ್ರು, ಈ ಕ್ಯಾರೆಕ್ಟರ್ಗೆ ಕೆಲಸ ಇಲ್ಲ, ಮೂಗ ಅಂದ್ಬಿಟ್ಟು ಸುಳ್ಳು ಹೇಳ್ಕೊಂಡು ಒಂದು ಕಡೆ ಕೆಲಸಕ್ಕೆ ಸೇರ್ತೇನೆ, ಇಂಥ ಪಾತ್ರಗಳು ನಾವು ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ರು. ಅದಕ್ಕೆ ಅಪ್ಪಾಜಿಯವರು ಓಪನ್ ಆಗಿದ್ದರು, ಏನು ಕತೆ ಬಂದರೂ ಮಾಡಬೇಕು ನಾವು ಅಂತ. ಆ ಥರ ವಿನೋನ ಇಟ್ಬಿಟ್ಟು ವಿನಯ್ ಎಲ್ಲರಿಗೂ ಕ್ಲೀನಾಗಿ ಎಟಕಿಸ್ತಾರೆ, ಅದು ನನಗೆ ಇಷ್ಟ ಆಯಿತು. ಪ್ರತಿಯೊಂದು ಸಿನಿಮಾ ನೋಡ್ಕೊಳ್ಳಿ. ಆಮೇಲೆ 3ನೇ ಸಿನಿಮಾಲೇ ಒಂದು ಲಾಯರ್ ಪಾತ್ರ ಮಾಡ್ತಾರೆ, ಅದೊಂದು ಚಾಲೆಂಜಿಂಗ್ ನೋಡಿ, ಏನೋ ಮಾಡಬೇಕು ಅಂತ ಒಂದು ಆಸೆ ಇದೆ ಅವ್ರಿಗೆ, ಅದು ನನಗೆ ತುಂಬ ಇಷ್ಟ ಆಯಿತು. ನಾನು ನಮ್ಮ ಒಂದು 20 ವರ್ಷದ ಕ್ಯಾರಿಯರ್ ನನಗೆ ಇನ್ನೂ ಅಂಥ ಪಾತ್ರಗಳು ಬಂದಿಲ್ಲ, ಬಟ್ ಇದು ನೋಡಿದ್ರೆ ನನಗೆ ಖುಷಿ ಆಯ್ತು. ನಾನು ಸಿನಿಮಾ ನಾನು ಆ ಕಡೆ ಸ್ವಲ್ಪ ಸ್ವಲ್ಪ ನೋಡಿದ್ದೀನಿ, ಅವ್ನ ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿದೆ. ಅದಕ್ಕೊಂದು ಚಿಕ್ಕ ಎಕ್ಸಾಮ್ ಏನು, ಅಪ್ಪರಿಗೆಲ್ಲ ಚೆನ್ನಾಗಿ ಕಾಣುತ್ತೆ. ನಿನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ವಿ ನಾವು, ಒಂದು ಫೇಮಸ್ ಡ್ರಾಮಾ ಜೂನಿಯರ್ಸ್ಗೆ ಹೋಗಿದ್ವಿ, ಒಂದು ಪ್ರಮೋಷನ್ಗೋಸ್ಕರ ಹೋಗಿದ್ವಿ. ಅಲ್ಲಿ ಟೀಸರ್ ಹಾಕಿದ್ರು, ಅಲ್ಲಿ ಎಂತೆಂಥ ಅವರು ಇದ್ರು ನೋಡಿ, ವಿಜಯ ರಾಘವೇಂದ್ರ ಅವರಿದ್ದರು, ಲಕ್ಷ್ಮಿ ಅವರಿದ್ದರು, ಅದ್ಭುತ ಕಲಾವಿದರು,
ಆಮೇಲೆ ಮುಖ್ಯಮಂತ್ರಿ ಚಂದ್ರಿ ಲಕ್ಷ್ಮೀ ಅವರು ಟೀಸರ್ ನೋಡ್ಬಿಟ್ಟು ನೋಡಿ ನಮಗಂತ ಟೈಮ್ ಕೊಟ್ಟು ಮಾತಾಡಿದ್ರು. ಏನಪ್ಪ ನೀನು ರನ್ ಅಂಟನಿಗೆ ಬಂದಿದ್ದೆ ನಿಂತನಪ್ಪ ಅಂದ್ರು. ಹೌದೌದು, ಅಲ್ಲಿಗೂ ಇಲ್ಲಿಗೂ ಭಾಳ ವ್ಯತ್ಯಾಸ ಇದೆ ಕಣಪ್ಪ, ಎಷ್ಟು ಚೆನ್ನಾಗಿದ್ಯೋ ನೀನು, ಬಾಡಿ ಲ್ಯಾಂಗ್ವೇಜ್ ಎಲ್ಲ ತುಂಬ ಚೆನ್ನಾಗಿದೆ, ಆಮೇಲೆ ನೀನೇನು ಜಡ್ಜಿನ ತಿನ್ನೋರ ಥರ ನೋಡ್ತಿದ್ಯಲ್ಲ ಅಂತ ಕೇಳಿದ್ರು. ನನಗೆ ಇದು ಇಷ್ಟ ಆಯ್ತು ನನಗೆ, ಅಂದರೆ ಹೊರಗಡೆಯಿಂದ ಒಂದು ಒಳ್ಳೆ ಪ್ರತಿಕ್ರಿಯೆ ಬರ್ತಾ ಇದೆ. ಸೊ ಅಂತ ಹೇಳಿದ ಮೇಲೆ ಇದು ಭಾರಿ ಒಂದು ನಮಗೊಂದು ಗಿಫ್ಟ್ ಇದೆ, ಇದು ಚೆನ್ನಾಗಾಗುತ್ತೆ, ನನಗೊಂದು ತುಂಬ ಒಂದು ಭರವಸೆ ಇದೆ. ಈಗ ಲಕ್ಷ್ಮೀ ಅವರು ಸುಮ್ಮನೆ ಬಂದು ಆ ಪ್ರೋಗ್ರಾಮ್ ಅಂತ ಬಂದು ಹೋಗಲಲ್ಲ ಯಾರನ್ನೂ ಅವರು, ಯಾಕಂದ್ರೆ ಅವ್ರು ಅನ್ನಟನಿಗೆ ಹೋದಾಗ ಈ ಥರ ಎಲ್ಲ ಹೇಳಿರಲಿಲ್ಲ ಅವರು. ಇದನ್ನು ನೋಡಿ ಅವರು ಮೆಚ್ಚುಗೆ ಪಟ್ಟಿದ್ದಾರೆ ಟೀಸರ್ ನೋಡ್ಬಿಟ್ಟು. ಈ ಥರ ನನಗೆ ಟೀಮ್ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ನಮ್ಗಳ್ದು ಜಾಸ್ತಿ ಇದರಲ್ಲಿ ತಲೆ ಹಾಕೋದು ಇರಲೇ ಇಲ್ಲ ನನಗೆ, ಯಾಕಂದ್ರೆ ನಾವು ಟೀಮ್ನ ಒಪ್ಕೊಂಡ್ಬಿಟ್ಟು ಬಿಟ್ಬಿಡ್ತೀವಿ, ನೀವು ಮಾಡ್ಕೊಂಡು ಹೋಗಿ ಅದು ಹೆಂಗಿದೆ ಇದೆ ಹೇಗಿದೆ ನಾವು ನೋಡೋಕೆ ಹೋಗಲ್ಲ. ಯಾಕಂದ್ರೆ ಅವ್ರು ಏನು ಇಷ್ಟಪಡ್ತಾರೆ ಅದನ್ನ ಬಿಡಬೇಕು ನಾವು ಫಸ್ಟು, ಬಿಟ್ಟ ಮೇಲೆ ಜನಕ್ಕೆ ಗೊತ್ತಾಗುತ್ತೆ ಏನು ಬೇಕು. ಅವ್ರದ್ದೊಂದು ಟೀಮ್ ಇದೆ, ಹೊಸ ಟೀಮು, ಅವ್ರ ಒಳಗಡೆ ಇರೋ ಟ್ಯಾಲೆಂಟ್ನ ನಾವು ಅದನ್ನು ತೊಂದರೆ ಕೊಡಬಾರ್ದು, ಅದನ್ನು ಹೊರಗಡೆ ಬರೋಕ್ಕೆ ದಾರಿ ಮಾಡಿಕೊಡ್ಬೇಕು. ಇವತ್ತು ಅದೆಲ್ಲ ಬಂದಿದೆ, 28 ರಿಲೀಸ್ ಆಗ್ತಾ ಇದೆ ಸಿನಿಮಾ. ನಾನು ಯಾವಾಗಲೂ ಒಂದೇ ಒಂದು ಮಾತು ಹೇಳಿದ್ರು, ಸಿನಿಮಾ ನಾವು ಯಾರೇ ಮಾಡಿದ್ರು ಎಷ್ಟೇ ಎಕ್ಸ್ಪೀರಿಯನ್ಸ್ ಇದ್ರು ಅದು ಟ್ರಯಲ್ ನೆರೆಯರ್ ಅಂತಲೇ ಕರೆಯೋದು ನಾನು. ಯಾಕಂದ್ರೆ ಎಲ್ಲ ಒಂದು ಪ್ರಯತ್ನ ಅದು. ನಾವು ಹೇಳ್ತೀವಿ ಇದನ್ನ ಹಾಕೊಂಡ್ರೆ ಸಿನಿಮಾ ಹೋಗುತ್ತೆ, ಅದನ್ನ ಹಾಕೊಂಡ್ರೆ ಸಿನಿಮಾ, ಇದೆಲ್ಲ ಏನು ಇಲ್ಲ. ಇವರು ನಮ್ಮ ತಂದೆ ಹೇಳಿದ್ರು ಚಿದಂಬರ ರಹಸ್ಯ ಅಂತಿದ್ರು, ಅಲ್ಲಿ ಬಂದು ಯಜಮಾನರು ಕುತ್ಕೊಂಡು ನೋಡ್ತಾರೆ, ಅವ್ರು ಬಂದು ಅವಾಗ ಏನು ಹೇಳ್ತಾರೆ ಆ ಪ್ರತಿ ಕ್ಷಣನೇ ನಮಗೆ ಕಾಪಾಡೋದು, ಅದು ಅಲ್ಲಿವರೆಗೂ ನಾವು ವೆಯ್ಟ್ ಮಾಡಬೇಕು. ಆಮೇಲೆ ಗೊತ್ತಾಗುತ್ತೆ, ಏ ಇದು ನಾನು ಹೇಳಿದ್ದು, ಇದು ನಾನು ಮಾಡಿಲ್ಲ, ಇದು ನೀನು ಮಾಡಿದ್ದು ಅಂತ ಅಲ್ಲಿ ನಾವು ಎಲ್ಲ ಕಿತ್ತಾಡ್ತೀವಿ. ಬಟ್ ಒಂದೇ ಒಂದು ನಮ್ಮ ತಂದೆ ಹೇಳಿರೋದು, ಫೇಲ್ಯೂರ್ನ ಸೋಲ್ನ ಮನಸ್ಸಿಗೆ ತಗೋಬೇಡ, ವಿನ್ನಿಂಗ್ ಬಂದ್ಬಿಟ್ಟು ತಲೆಗೆ ತಗೋಬೇಡ, ಇಷ್ಟು ಸಕ್ಸಸ್ ತಲೆಗೆ ತಗೋಬೇಡ, ಫೇಲ್ಯೂರ್ನ ಮನಸ್ಸಿಗೆ ತಗೋಬೇಡ, ಇದಿಷ್ಟಿದ್ರೆ ಸಾಕು, ನಡ್ಕೊಂಡು ಹೋಗ್ತಾ ಇರ್ತದೆ ಜೀವನ. ಇದೆಲ್ಲ ಪ್ರಯತ್ನ ಪ್ರತಿ ಸಿನಿಮಾನು ಮಾಡ್ತಾ ಇದ್ವಿ. ನಿಮ್ಮ ಹತ್ರ ಬಂದು ನಾವು ಯಾವಾಗಲೂ ಅದನ್ನ ಬಂದು ಕೇಳ್ಕೊತೀವಿ. ನನಗೆ ಗೊತ್ತು ನಿಮ್ಗೆ ಇಷ್ಟ ಆದರೆ ನಿಮ್ಮ ಪಾಡು ನೀವೇ ನಿಮ್ಮ ಪೆನ್ ತಾಣಿ ಚೆನ್ನಾಗಿ ಬರೀತೀರ, ನಿಮ್ಗೇನು ಹೇಳಬೇಕಾಗೇ ಇಲ್ಲ. ಅದು ನೀವು ಕಾಯ್ತಾ ಇದ್ದೀರ ಕನ್ನಡದಲ್ಲಿ ಒಂದು ಒಳ್ಳೆ ಸಿನಿಮಾ ಬಂದರೆ ಸಾಕಣ್ಣ ಏನಾದರೂ ಬರೆಯೋಣ. ಬಟ್ ಈ ಸಿನಿಮಾದಲ್ಲಿ ಏನೂ ಒಂದು ಇದಿಲ್ಲ ಅಂದರೆ ಜನಗಳಿಗೆ ಏನೋ ಬೇಕು ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಆ ಥರ ಏನೂ ತುಂಬಿಲ್ಲ. ಸಿನಿಮಾ ಏನೇನು ಬೇಕೋ ಅದನ್ನು ಮಾಡಿಸ್ಕೊಂಡಿದೆ. ಆ ಹುಡುಗಿ ನೋಡಿ ಲತಾ ಹೆಗ್ಡೆ ಅಂತ ಹೊಸ ಹುಡುಗಿ, ನಮ್ಮ ಕನ್ನಡದವರು, ಹೊರ ದೇಶದಲ್ಲಿ ಸೆಟ್ಲ್ ಆಗಿ ಕನ್ನಡ ಬಿಡಿದೆ ಮಾತು ಡಬ್ಬಿಂಗ್ ಅಪ್ಪ ಅವ್ರದ್ದು ಹಾಂ ಚೆನ್ನಾಗಿ ಮಾಡಿದ್ದಾರೆ. ಅವ್ರು ನೋಡಿದ ತಕ್ಷಣ ಒಂದು ಆ ಧರ್ಮದವರು ಅಂತ ಕಾಣುತ್ತೆ ನೋಡಿ. ಅವರು ಆ ಥರ ಚೆನ್ನಾಗಿ ಒಂದೊಂದು ಮಾಡಿದ್ದಾರೆ. ಆಮೇಲೆ ಒಬ್ಬ ಕೊರಿಯೋಗ್ರಾಫ್ ಮಾಡಿದವನು ಹೊಸೊಬ್ಬರು ವಿನೂಗೆ ಡ್ಯಾನ್ಸ್ ಹೇಳ್ಕೊಡ್ತಿದ್ರು ಅವರು. ಅಂಥವ್ರದ್ರ ಟ್ರೈ ಮಾಡಿಸಿದ್ದಾರೆ, ಒಂದು ಹೊಸ ಪ್ರಯತ್ನಗಳು ಹೊಸ ಪ್ರತಿಭೆಗಳನ್ನ ಮುಂದಕ್ಕೆ ತರೋಕ್ಕೆ ಅವರು ಒಂದು ಪ್ರಯತ್ನ ಪಟ್ಟಿದ್ದಾರೆ. ಇನ್ನು ಬರೀ ಸಿನಿಮಾ ಬಗ್ಗೆ ನಾನು ಜಾಸ್ತಿ ಮಾತಾಡಿದೆ, ಮಗನ ಬಗ್ಗೆ ಮಾತಾಡ್ದಂಗಾಗುತ್ತೆ. ಇನ್ನು ಸ್ವಲ್ಪ ದಿನ ತಡ್ಕೊಂಡು ಮುಂದಿನ ವಾರದಲ್ಲಿ ಜನ ಮಾತಾಡ್ತಾರೆ. ಇನ್ನು ಹೊಸ ವರ್ಷ ಬರ್ತದೆ, ನಿಮಗೆಲ್ಲ ಹೊಸ ವರ್ಷದ ಶುಭಾಶಯಗಳು. ಈ ಹೊಸ ವರ್ಷ ನಿಮಗೆ ಹೆಚ್ಚು ಪ್ರೀತಿ ಸುಖ ಸಂತೋಷ ಕೊಡಲಿ ಅಂತ ದೇವರಲ್ಲಿ ನನ್ನ ಪ್ರಾರ್ಥನೆ. ಜೈ ಹಿಂದ್, ಜೈ ಗಣೇಶ್, ಆಲ್ ದ ಬೆಸ್ಟ್ ಫಾರ್ ದ ಟೀ. ಅನಂತ ವರ್ಷ ಸುಜರತ್ ವಿನಯ್ ರಾಜ್ಕುಮಾರ್, ನನ್ನ ಮಗನ ಮೂರನೇ ಸಿನಿಮಾ. ಇದ್ರ ಬಗ್ಗೆ ಒಂದೆರಡು ವಿಷಯ ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ಇವತ್ತು ಇದಿರೋದು. ಸಿನಿಮಾ ಕತೆ ನನಗೆ ತುಂಬ ಇಷ್ಟ ಆಯಿತು. ನನಗಿಷ್ಟ ಆಗಿದ್ದಕ್ಕಿಂತ ನನ್ನ ಮಗನಿಗೆ ತುಂಬ ಇಷ್ಟ ಆಗಿ ಅವನೇ ತೊಗೊಬಂದ, ಇದೊಂದು ಹೊಸ ಟೀಮ್ ಇದೆಯಪ್ಪ, ನಾನು ಸೆಲೆಕ್ಟ್ ಮಾಡ್ಕೊಂಡು ಮಾಡ್ಕೋತೀನಿ, ನನಗಿಷ್ಟ ಆಗುತ್ತೆ, ನೀವು ಒಂದು ಸಲ ಕೇಳಿಬಿಡು, ನಿಮ್ದು ಏನಾದರೂ ಸಜೆಷನ್ ಇದ್ದರೆ ಹೇಳು ಅಂತ. ನನಗೆ ಕೇಳಿದಾಗೆ ನಮ್ದು ಏನಾದ್ರು ಹೇಳಬೇಕು ಅಂತ ಅನಿಸ್ಲೇ ಇಲ್ಲ, ತುಂಬ ಆ್ಯಪ್ಟ್ ಆಗಿತ್ತು. ಆಮೇಲೆ ಈ ವಯಸ್ಸಲ್ಲೇ ಮೂರನೇ ಸಿನಿಮಾದಲ್ಲೇ ಲಾಯರ್ ಪಾತ್ರ ಸಿಕ್ಕಿದ್ದೀರ ಅಂತ ನನ್ನ ಮಗನಿಗೆ ಭಾಳ ಖುಷಿ ಆಯಿತು. ನನಗೆ ಆ ಟೀಮ್ ಇಷ್ಟ ಆಯಿತು, ಕ್ಯಾಮ್ರಾಮನ್ ಅಭಿಷೇಕ್ ಅವರು, ಸುಧೀರ್ ಅವರು, ಎಲ್ಲರೂ ಅಂದರೆ ಯಂಗ್ಸ್ಟರ್, ಅಂದರೆ ಮುಂದೆ ಏನೋ ಒಂದು ಅಚೀವ್ ಮಾಡಬೇಕು ಅಂತ ಒಂದು ಹಸಿವಿದೆ. ಅಂಥ ನನ್ನ ಮಗನಿಗೂ ಹಸಿವಿದೆ, ಇನ್ನೇನೋ ಒಂದು ಹೆಸರು ಮಾಡಬೇಕು ನಾನು ಸಿನಿಮಾದಲ್ಲಿ, ವಿಭಿನ್ನವಾಗಿ ಏನೋ ಪಾತ್ರ ಮಾಡಬೇಕು ಅಂದರೆ ಯಾವುದೋ ಒಂದು ಕಾಲೇಜ್ ಪಾತ್ರ ಮಾಡಬೇಕು, ಒಂದು 3-4 ಸಾಂಗ್ ಇರಬೇಕು, ಒಂದು 10 ಫೈಟ್ ಇರಬೇಕು ಅನ್ನೋದು ಬಿಟ್ಟು ಪಾತ್ರದಲ್ಲಿ ಏನೋ ಒಂದು ವ್ಯತ್ಯಾಸವಾಗಿ ತೋರಿಸ್ಬೇಕು ಜನಕ್ಕೆ, ಅವ್ರ ಮನಸ್ಸಲ್ಲಿ ಒಂದು ಜಾಗ ಹಿಡಿಬೇಕು ಅಂತ ಓಡಾಡ್ತಿದ್ದೆ. ಇಂಥ ಸಮಯದಲ್ಲಿ ಸಿಕ್ಕಿದಂಥ ಒಂದು ಸಿನಿಮಾ ಇದು. ಎರಡು ಫ್ಯಾಮಿಲಿ, ಒಂದು ಲವ್ ಸ್ಟೋರಿ ಅನಂತ ವರ್ಸಸ್ ನುಜರತ್. ಇದರ ವಿಭಿನ್ನ ಏನು ಅಂತ ನಾವು ಕೇಳಿಕೊಂಡ್ರೆ, ಒಂದು ಪಾತ್ರ ಅನಂತು ಅನ್ನೋದು ಪಕ್ಕಾ ಒಂದು ಹಿಂದೂ ಸಂಪ್ರದಾಯದ ಒಂದು ಆರ್ಥೋಡಾಕ್ಸ್ ಕುಟುಂಬ. ನುಜರತ್ ಅಂದರೆ ಒಂದು ಇಸ್ಲಾಂ ಧರ್ಮದ ಒಂದು ಆರ್ಥೋಡಾಕ್ಸ್ ಕುಟುಂಬದ ಒಂದು ಹುಡುಗಿ. ಇವರಿಬ್ಬರು ಅಂದರೆ ಜವಾಬ್ದಾರಿ ನೋಡಿ, ಒಬ್ಬರು ಜಡ್ಜು ಒಬ್ಬರು ಲಾಯರು, ಅಂದರೆ ನಮ್ಮ ಸಮಾಜದಲ್ಲಿ ಒಂದು ಜವಾಬ್ದಾರಿ ಇರುವಂಥ ಒಂದು ಕೆಲಸ ಅದು, ಒಂದು ಸ್ಟೇಟಸ್ಸು. ಇಂಥವರು ಪ್ರೀತಿಲಿ ಬಿದ್ದಾಗ ಇವರು ಯಾರ ಹತ್ರ ಹೋಗಿ ಹೇಳ್ತಾರೆ? ಸಾಮಾನ್ಯವಾಗಿ ಬೇರೆಯವರು ಪ್ರೀತಿಸಿದ ಏನೋ ತೊಂದರೆ ಆದಾಗ ಅವ್ರ ಹತ್ರ ಹೋಗ್ತಾರೆ. ಈ ಅವರೇ ಪ್ರೀತಿಸಿದಾಗ ಎಲ್ಲಿ ಹೋಗ್ತಾರೆ ಅನ್ನೋದು ಸಿನಿಮಾ ಇದು.
ಇದನ್ನು ಹೇಗೆ ಗೆಲ್ತಾರೆ, ಆ ಈ ಪ್ರೀತಿನ ಹೇಗೆ ಅದನ್ನು ಗೆದ್ದುಕೊಂಡು ಸಮಾಜನ ಹೇಗೆ ಒಪ್ಪಿಸ್ಕೋತಾರೆ ಅನ್ನೋದು ಸಿನಿಮಾದ ಒಂದು ಔಟ್ಲೈನ್ ತಿಳಿ. ಇದ್ರ ಮಧ್ಯೆ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ದಾರೆ, ರವಿಶಂಕರ್ ಅವರಿದ್ದಾರೆ, ಗುರುಪ್ರಸಾದ್ ಇದ್ದಾರೆ, ದತ್ತಣ್ಣ ಇದ್ದಾರೆ, ತುಂಬ ಜನ ಇದ್ದಾರೆ. ಆಮೇಲೆ ಒಳ್ಳೆ ಸ್ಕ್ರೀನ್ ಪ್ಲೇ ಇದೆ, ಕಾಮಿಡಿ ಇದೆ, ಪಿಕ್ಚರ್ ಒಂದು ರೊಮ್ಯಾಂಟಿಕ್ ಕಾಮಿಡಿ ಇದೆ, ರಾಮ್ ಕಾಮ್ ಥರ ಒಂದು ಮಾಡ್ಕೊಂಡಿದ್ದಾರೆ. ಈ ತಿಂಗಳು ಡಿಸೆಂಬರ್ 28ಕ್ಕೆ ಬಿಡುಗಡೆ ಆಗ್ತಿದೆ, ಅಂದರೆ 2018 ವರ್ಷದ ಕೊನೆ. ಸಿನಿಮಾ ಒಂದು ಜನಕ್ಕೆ ಅವರು ಇಷ್ಟಪಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ, ಯಾಕೆ ನನಗೆ ತುಂಬ ಇಷ್ಟ ಆಗಿದೆ. ಇಷ್ಟಪಟ್ಟರೆ ಆ್ಯಕ್ಚುಲಿ ಹೊಸ ವರ್ಷಕ್ಕೆ ನನ್ನ ಮಗನಿಗೆ ಒಂದು ಒಳ್ಳೆ ಒಂದು ಗಿಫ್ಟ್ ಆಗುತ್ತೆ. ಈ ಸಿನಿಮಾ ವಿಭಿನ್ನವಾಗಿದೆ ಅಂದರೆ ಹೊಸ ಹೊಸ ಕಥೆಗಳು ಬರ್ತಾಯಿದೆ. ಈಗ ಒಂದೇ ರೂಪಗಳಿಲ್ಲ, ಅಂದರೆ ಇದ್ಯಾವುದು ಈ ಪಿಕ್ಚರ್ ಥರ ಇದೆ, ಆ ಪಿಕ್ಚರ್ ಥರ ಇದೆ ಅಂತ ಇಲ್ಲದೆ ಇದೇನೋ ಬೇರೆ ಇದೆ ಅಂತ ನನಗೆ ಅನ್ನಿಸ್ತಾ ಐತೆ. ಸಿನಿಮಾ ಜನಗಳಿಗೆ, ವೀಕ್ಷಕರಿಗೆ ಸಿನಿಮಾ ಬಂದು ನೋಡಿ, ಹಾಂ, ನಿಮಗೇನು ಅನಿಸುತ್ತೆ ಅದನ್ನ ಎಲ್ಲರ ಹತ್ರ ಹಂಚ್ಕೊಳ್ಳಿ, ಚೆನ್ನಾಗಿದೆ, ಇನ್ನೊಂದು 10 ಜನನ ಕರ್ಕೊಂಡೋಗಿ. ಒಂದು ಹೊಸ ಪ್ರತಿಭೆಗಳಿಗೆ ನೀವೆಲ್ಲ ಎಂಕರೇಜ್ ಮಾಡಿ, ಪ್ರೋತ್ಸಾಹ ಕೊಡಿ ಅಂತ ನನ್ನ ಪ್ರಾರ್ಥನೆ. ಹೊಸ ವರ್ಷ ಬರ್ತಾಯಿದೆ, ನಿಮಗೆಲ್ಲ ಹೊಸ ವರ್ಷದ ಶುಭಾಶಯಗಳು, ಒಳ್ಳೇದು ಮಾಡಲಿ. ಗುಡ್ ಬೈ 2018, ವೆಲ್ಕಮ್ 2019, ಗಾಡ್ ಬ್ಲೆಸ್. ನಾನು ಫಸ್ಟ್ ಪ್ರಿಂಟ್ ನೋಡಿಲ್ಲಮ್ಮ, ಸ್ವಲ್ಪ ಬಿಟ್ಸ್ ಆ್ಯಂಡ್ ಇಯರ್ ಆ್ಯಂಡ್ ದಿ ಬಿಟ್ಸ್ ನೋಡಿದ್ದೀನಿ, ಯಾಕಂದ್ರೆ ನಾನು ಯಾವಾಗಲೂ ಸಾಮಾನ್ಯ ಮೊದಲೇ ನೋಡಲ್ಲ ಸಿನಿಮಾನ. ಜನರಲ್ ಜೊತೆ ಫಸ್ಟ್ ಡೇ ನಾನು ಥಿಯೇಟ್ರಿಗೆ ಹೋಗಿ ನೋಡ್ತೀನಿ. ಏನಾಗುತ್ತೆ, ನಮಗೆ ಯಾವಾಗಲೂ ಬರೀ ತಪ್ಪುಗಳನ್ನೇ ಕಂಡುಹಿಡಿಬೇಕು ಅಂತ ಇದಾಗುತ್ತೆ. ಸಿನಿಮಾದವ್ರು ನೋಡಿ, ಇದು ಇನ್ನೂ ಹಿಂಗೆ ಮಾಡಿ ಹಿಂಗೆ ಮಾಡಿ, ಆಮೇಲೆ ನಾವು ಮುಗಿಸೋದೇ ಇಲ್ಲ, ಅದನ್ನು ಮಾಡಿ ಇದನ್ನು ಮಾಡಿ ಅಂತ ಸರಿ ಮಾಡ್ತಾನೇ ಇರ್ತೀವಿ. ಅದರಿಂದ ಅವ್ರಿಗೆಲ್ಲ ಇಷ್ಟ ಆಗಿದೆ, ಮುಖ್ಯವಾಗಿ ಡೈರೆಕ್ಟ್ರಿಗೆ ಇಷ್ಟ ಆಗಿದೆ. ನಮ್ಗೇನು ಬೇಕೋ ಅದು ಬಂದಿದೆ ಸರ್ ಅಂದರು. ನನ್ನ ಮಗ ಡಬ್ಬಿಂಗ್ ಮಾಡಿದಾಗ ಹೇಳ್ದೆ, ಅದೇನು ಬೇಕೋ ಅದು ಇದೆಪ್ಪ, ಐ ಆಮ್ ಹ್ಯಾಪಿ ಅಂತ ಹೇಳ್ದ. ಅವ್ನು ಸ್ವಲ್ಪ ಈ ಸಲ ವಾಯ್ಸ್ಗೂ ಎಕ್ಸಸೈಸ್ ಮಾಡ್ಕೊಂಡು, ವಾಯ್ಸ್ ಎಕ್ಸಸೈಸ್ ಮಾಡ್ಕೊಂಡು, ವಾಯ್ಸ್ ಮಾಡ್ಯುಲೇಷನ್ ಮಾಡ್ಕೊಂಡಿದ್ದಾರೆ. ನನಗೆ ತುಂಬ ಡಿಫ್ರೆನ್ಸ್ ಕಾಣ್ತಾ, ಅವನು ಓದ ಎರಡು ಪಿಕ್ಚರ್ಗೂ ಈ ಪಿಕ್ಚರ್ಲು ಅವನು ಏನೋ ಒಂದು 10 ಪಿಕ್ಚರ್, ಅದನ್ನ 20 ಪಿಕ್ಚರ್ ಸಿಗಬೇಕಾಗಿರೋ ಬೆಳವಣಿಗೆ 3ನೇ ಪಿಕ್ಚರಲ್ಲೇ ತೊಗೊಂಡಿದ್ದಾನೆ. ಅದು ನನಗೆ ತುಂಬ ಖುಷಿ ಆಯಿತು. ನಾನು ಯಾವುದು ನೋಡಲಪ್ಪಜ್ಜಿ, ಈ ವರ್ಷ ನನಗೆ ತುಂಬ, ನಾನು ಆ್ಯಕ್ಚುಲಿ ಒಂದು ಪಿಕ್ಚರ್ಗೆ ಬಂದ ಇನ್ನೊಂದು ಪಿಕ್ಚರ್ ಬಗ್ಗೆ ಮಾತಾಡಲ್ಲ. ನಾನು 14 ವರ್ಷ ಅಂತ ನಾನು ಸಿನಿಮಾ ಮಾಡಿದೆ, ನನ್ನ ಈ ವರ್ಷದಲ್ಲಿ ಒಂದು ನನಗೊಂದು ಸಿಕ್ಕಿರೋ ಒಂದು ಚೇಂಜ್ ಅದು. ಸೊ ನಾನು ಅದ್ರ ಬಗ್ಗೆ ಭಾರಿ ಹೆದರ್ಕೊಂಡು, ತುಂಬ ವರ್ಷ ಆಯ್ತಲ್ಲ, ಒಂದು ಟಚ್ ಹೋಗಿತ್ತು, ಅದ್ರ ಬಗ್ಗೆ ನಾನು ಭಾರಿ ಕಲ್ತ್ಕೊಂಡು ಮಾಡ್ತಾಯಿದ್ದೆ. ಸೊ ನಾನು ಬೇರೆ ಸಿನಿಮಾಗಳು ನೋಡಲಿಲ್ಲ. ನಂದೇನಿದ್ರೆ ಕತೆ ಕೇಳಿ ತುಂಬ ಇಷ್ಟ ನನಗೆ, ನನ್ನ ತಮ್ಮನ ಸಿನಿಮಾಗಳು, ನನ್ನ ಮಕ್ಕಳು, ನನ್ನ ಮಗನ ಸಿನಿಮಾಗಳು ಕತೆ ಕೇಳ್ತೀನಿ. ಈಗ ನನ್ನ ಸಿನಿಮಾಗಳು ಶುರುವಾಗಿ ಅದ್ರ ಬಗ್ಗೆ ಕತೆ ಕೇಳ್ಕೊಂಡು ಕಾಲ ಕಳೀತಾ ಇದ್ದೀನಿ. ನನಗೆ ಸ್ಕ್ರೀನ್ ಪ್ಲೇ ತುಂಬ ಇಷ್ಟ. ಈಗೆಲ್ಲ ಬೀಜ ಹಾಕಿದ್ವಿ ಈ ವರ್ಷ, ಮುಂದಿನ ವರ್ಷದಲ್ಲಿ ಎಲ್ಲರಿಗೂ ಎಲ್ಲದಕ್ಕೂ ಫಲ ನೋಡ್ತಾ ಇದ್ದೀವಿ. ಇದ್ರ ಮಧ್ಯೆ ನಾವು ಒಂದು IAS ಅಕಾಡೆಮಿ ಮಾಡಿದ್ದೀವಿ, ಅಂದರೆ ಫ್ಯಾಮಿಲಿಯಿಂದ ಬೇರೆ ಬೇರೆ ಏನೇನೋ ಒಂದು ದಾರಿ ಹುಡುಕ್ತಾ ಇದ್ವಿ. ಜನಗಳಿಗೆ ಹೇಗೆ ನಾವು ಅವ್ರು ಕೊಟ್ಟಿರೋ ಪ್ರೀತಿನ ಅವ್ರಿಗೆ ಏನು ವಾಪಸ್ ಕೊಡಬೇಕು ಅಂತ ಬೇರೆ ಬೇರೆ ರೀತಿ ಹುಡುಕ್ತಾ ಇದ್ದೀವಿ. ಅದರಲ್ಲಿ ಒಂದು IAS ಅಕಾಡೆಮಿ ನನ್ನ ಚಿಕ್ಕ ಮಗ ಮಾಡ್ತಾವನ್ನ, ಡಾಕ್ಟರ್ ರಾಜ್ಕುಮಾರ್ IAS ಅಕಾಡೆಮಿ ಅಂತ. ಕಳೆದ ವರ್ಷ ನಮಗೆ 12 ರ್ಯಾಂಕ್ ಬಂದಿತ್ತು IAS-ಅಲ್ಲಿ, ಈ ವರ್ಷ ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಈ ವರ್ಷ ನಾವು ಎಲ್ಲದಕ್ಕೂ ಬೀಜ ಹಾಕಿದ್ದೀವಿ, ಮುಂದಿನ ವರ್ಷ ಫಲ ನೋಡ್ತಾ ಇದ್ವಿ. ನಾವು ಮಾಡಿರೋ ಕೆಲಸದಲ್ಲಿ ಒಂದು ಶ್ರದ್ಧೆ ಪ್ರೀತಿ ಇದ್ದರೆ ಖಂಡಿತ ದೇವರು ಅದಕ್ಕೆ ಫಲ ಕೊಡ್ತಾರೆ. ಇಲ್ಲಪ್ಪ, ಸದ್ಯಕ್ಕೆ ಏನು ಅಂದ್ಕೊಂಡಿಲ್ಲ, ಬೇರೆ ಪಿಕ್ಚರ್ಗಳು ಒಂದು 2 ಪಿಕ್ಚರ್ ಮಾಡ್ತಾ ಇದ್ದಾನೆ. ನಮ್ಮ ಕಂಪ್ನಿ ಏನು ಮಾಡಬೇಕಂತ ಇನ್ನೂ ಏನು ಅಂದ್ಕೊಂಡ್ರೆ, ನಮ್ಮ ತಾಯಿ ನಾವು ಕಳ್ಕೊಂಡ್ಮೇಲೆ ಸ್ವಲ್ಪ ಒಂಚೂರು ಸ್ಲೋ ಆಗಿಬಿಟ್ವಿ ನಾವು. ಅಂದರೆ ಹೇಗಿದೆಲ್ಲ ತುಂಬ ಮೊದಲು ಆ ಒಂದು ಅದನ್ನು ತುಂಬ್ಕೊಳ್ಳೋಕ್ಕೆ ಕಷ್ಟ ಆಗಿದೆ ನಮಗೆ, ಅವರಿಲ್ಲ ಅಂದ್ಕೊಳ್ಳೋದೇ ಕಷ್ಟ ಆಗಿದೆ. ಆ ವ್ಯಾಕ್ಯೂಮ್ನ ಫಿಲ್ ಮಾಡೋಕ್ಕಾಗ್ತಿಲ್ಲ. ಸೊ ಇನ್ನೂ ಅದರಿಂದ ಹೊರಗಡೆ ಬಂದಿರೋ ನಾವು. ಈಗ ಅದರ ಹೊರಗಡೆ ಬಂದು ನನ್ನ ತಮ್ಮ ಈಗ ಸಿನಿಮಾಗಳು ಪ್ರೊಡ್ಯೂಸ್ ಮಾಡಬೇಕಂತ ಭಾಳ ಇಷ್ಟಪಟ್ಟಿದ್ದಾರೆ. ಹೊಸ ಪ್ರತಿಭೆಗಳಿಗೆ ಒಂದು ಅವಕಾಶ ಕೊಡಬೇಕಂತ ನನ್ನ ಚಿಕ್ಕವನು ಪುನೀತ್ ರಾಜ್ಕುಮಾರ್ ಅವರು ಒಂದು ಅವಕಾಶ ಮಾಡ್ಕೊಂಡು ಒಂದು ಬ್ಯಾನರ್ ಮಾಡ್ಕೊಂಡಿದ್ದೆ, PRK ಪ್ರೊಡಕ್ಷನ್ಸ್ ಅಂತ. ಅದು ನನಗೆ ತುಂಬ ಇಷ್ಟ ಆಗಿದೆ. ಒಂದು ಕಡೆ ನಾವು ತಂದೆದೆಲ್ಲ ಪಾಲಿಸ್ಕೊಂಡು ಹೋಗ್ತಿದ್ವಿ, ನಮ್ಮ ತಾಯಿದ ಅವನು ಪಾಲಿಸ್ತಾ ಇದ್ದಾರೆ, ನಿರ್ಮಾಪಕನಾಗಿ ಹೊಸ ಪ್ರತಿಭೆಗಳಿಗೆ ಜಾಗ ಕೊಡ್ತಾ ಇದ್ದಾನೆ. ಅದು ಭಾರಿ ದೊಡ್ಡ ಬೆಳವಣಿಗೆ ಮುಂದಿನ ದಿನಗಳಲ್ಲಿ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಅದೇಪ್ಪ, ಅದು 3 ದಿಗ್ಗಜರಿದ್ದರು ಆ ಕಂಬೈನ್ಸಲ್ಲಿ, ನಮ್ಮ ಚಿಕ್ಕಪ್ಪ ವರ್ಧಪ್ಪನವರು, ನಮ್ಮ ತಂದೆ,
ನಮ್ಮ ತಾಯಿ, ಆಮೇಲೆ ನಮ್ಮ ಸಪೋರ್ಟಿಂಗ್ ಇದು ಬೇಕಾದ ಉದಯಶಂಕರ್ ಇದ್ದರು, ಈಗ ಅವ್ರು ಯಾರೂ ಇಲ್ಲ. ಈಗೆಲ್ಲ ನಾವು ಇನ್ನೂ ಬೆಳೆಯವರು ಹುಡುಗರು, ಇನ್ನು ನಾವು ಹೇಗೆ ತೊಗೊಂಡೋಗ್ತೀವಿ, ಇನ್ನು ಮುಂದೆ ನನ್ನ ಮಕ್ಳು ಹೇಗೆ ತೊಗೊಂಡೋಗ್ತಾರೆ ಅನ್ನೋದು ಇದೆಲ್ಲ ಒಂದು ಕಾಂಪ್ಲಿಕೇಶನ್ ಇದೆ. ಪರಿಸ್ಥಿತಿ ಅಂದರೆ ಬೆಳವಣಿಗೆ ನಮ್ಮ ಮುಂದೆ ದೊಡ್ಡ ಒಂದು ಇದಿದೆ, ಇದನ್ನು ಹೇಗೆ ಬಿಡಿಸ್ಕೊಂಡು ಹೋಗ್ತೀವಿ ಅಂದರೆ ಟೈಮೇ ಬಿಡಿಸುತ್ತೆ. ಪರಿಸ್ಥಿತಿ ನಾವೇನು ಅನ್ಕೊಳ್ಳೋಕ್ಕಾಗಲ್ಲ. ನಮ್ಮ ತಾಯಿ ತೊಗೊಂಡಾಗ ಅವ್ರಿಗೆಲ್ಲ ಬರುತ್ತೆ ಅಂತ ಅವ್ರು ಅಂದ್ಕೊಂಡಿರ್ಲಿಲ್ಲ. ನಾವಿನ್ನೂ ಕರಿತಾ ಹೋಗ್ತಾ ಇದ್ವಿ, ಬಟ್ ಮಾಡ್ಕೊಂಡು ಹೋಗ್ತೀವಿ ಅಪ್ಪಾಜಿ, ಮಾಡ್ಕೊಂಡು ಎಷ್ಟಾಗುತ್ತೆ ನಮ್ಮ ಕೈಯಲ್ಲಿ ಮಾಡ್ಕೊಂಡು ಹೋಗ್ತೀವಿ. ಆ ಪ್ರತಿಫಲ ಬರೋದು ಬಿಡೋದು ಅಂದರೆ ನಮ್ಮಿಂದ ಒಂದು ನೂರಾರು ಜನಕ್ಕೆ ಕೆಲಸ ಕೊಡಬೇಕು, ಅದು ಮಾತ್ರ ಈ ಕಂಪ್ನಿ ನಡ್ಸ್ಕೊಂಡು ಹೋಗ್ತೀವಿ. ನಮ್ಮ ತಾಯಿದೆ ಆ್ಯಕ್ಚುಲಿ ನಮ್ಮ ಪ್ರೊಡಕ್ಷನಲ್ಲಿ ಒಂದು 10 ಸಿನಿಮಾ ಆದರೆ ನಮ್ಮ ತಾಯಿಯಲ್ಲಿ 100 ಸಿನಿಮಾ ಆದಂಗೆ ಆಗುತ್ತೆ, ಅದೊಂದು ದಾಖಲೆ ಆಗುತ್ತೆ. ಅದೊಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಇನ್ನು ಸದ್ಯದಲ್ಲೇ ನನ್ನ ಚಿಕ್ಕ ಮಗನು ಸಿನಿಮಾದಲ್ಲಿ ಬರಬೇಕು ಅನ್ನೋ ಒಂದು ಸುದ್ದಿ ಅಲ್ಲಿ ಕೇಳ್ಪಟ್ಟಿದ್ದು, ನನಗಿನ್ನೂ ಬಂದು ಹೇಳಿಲ್ಲ ಅವನು, ನಾನು ಕೇಳ್ಪಟ್ಟಿದ್ದೀನಿ ಫ್ರೆಂಡ್ಸ್ ಮುಖಾಂತರ. ಅವನಿಗೂ ಇಷ್ಟ ಇದೆ, ನಿಮ್ಮ ಹತ್ರ ಬಂದು ಹೇಳಬೇಕು ಅಂತಿದ್ದಾನೆ ಅಂತ. ಆ ಥರ ನಡೀತಾ ಇದೆ. ಇನ್ನು ನಮಗೆ ಚಿತ್ರ ಬಿಟ್ಟರೆ ಬೇರೇನು ಗೊತ್ತಿಲ್ಲ. ನಾವು ಇದರಲ್ಲೇ ಇರಬೇಕು, ಇದು ಹೀಗೇ ಇರಬೇಕು. ನಾವು ಆಗುತ್ತಪ್ಪ, ಇನ್ನು ಕತೆ ಗೀತೆ ಏನೇ ಫೈನಲ್, ಅವನಿನ್ನು ನನಗೆ ಬಂದು ಹೇಳಿಲ್ಲ ಅಪ್ಪಾಜಿ, ಕಾಯ್ತಾ ಇದ್ದೀನಿ ಹೇಳಿ ಅಂತ. ಆದರೆ ನಮ್ಮದೇ ನಮ್ಮ ಪ್ರೊಡಕ್ಷನ್ಲೇ ಮಾಡ್ತೀವಿ ಅಪ್ಪಾಜಿ. ಗುರು ಯುವರಾಜ್ ಕುಮಾರ್ ಜಾಸ್ತಿ ಅವನು IAS ಅಕಾಡೆಮಿ ಬಗ್ಗೆ ಜಾಸ್ತಿ ಒಲವು ಇಟ್ಕೊಂಡು ಮಾಡ್ತಾ ಇದ್ದಾನೆ. ಇದೆಲ್ಲ ನಾನು ಒಂದು ಕೇಳ್ಪಟ್ಟಿದ್ದೀನಿ ಅವನು ಸಿನಿಮಾ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದಾನೆ ಅಂತ. ಬಟ್ ಬಂದು ಹೇಳಿದ್ರೆ ನಮ್ಮ ಒಂದು ಭದ್ರೇಶ್ವರಿ ಸಂಸ್ಥೆಯಲ್ಲೇ, ಯಾಕಂದರೆ ಈಗ ಪುನೀತು ಶಿವಣ್ಣ ಅವರು, ನಾನು, ವಿನಯ್ ಎಲ್ಲರೂ ಇದ್ರ ಮುಖಾಂತರ ಬಂದಿದ್ದೀವಿ, ಈ ವಜ್ರೇಶ್ವರಿ ಕಮೆಂಟ್ಸ್ ಮುಖಾಂತರ. ಸೊ ಅವನನ್ನು ಇದರಲ್ಲೇ ತರಬೇಕು ಅಂತ ಆಸೆ ಇದೆ. ಅದು ಒಂದು ಸಂಪೂರ್ಣವಾಗಿ ನಮ್ಮ ತಾಯಿ ಖುಷಿ ಪಡ್ತು, ನಮ್ಮ ತಾಯಿ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಇಲ್ಲಪ್ಪ, ಇನ್ನು ನಾನು ಅವ್ನು ಬಂದು ನನಗೆ ಫಸ್ಟ್ ಹೇಳಲಿ ಅಂತ ಕಾಯ್ತಾ ಇದ್ದೀನಿ. ನಾನು ಮಾಡ್ತಾ ಇದ್ದೀನಿ, ನನಗೆ ಇಂಥ ಕತೆ ಮಾಡಬೇಕು ಅಂತ ಅವನ್ನೇ ಕೇಳ್ತೀನಿ. ಯಾಕಂದ್ರೆ ನಾನೆಲ್ಲ ಬಲವಂತವಾಗಿ ತಳ್ಳಷ್ಟು ನನಗಿನ್ನೂ ಅಷ್ಟು ಇದಿಲ್ಲ. ಅಂದರೆ ನನಗೆ ಅಷ್ಟು, ಯಾಕಂದ್ರೆ ನಮಗೆ ನನ್ನ ಚಿಕ್ಕಪ್ಪ ಇದ್ದರು, ನಮ್ಮ ತಂದೆ ಇದ್ದರು, ರಾಗಣ್ಣಂಗೆ ಇದು ಮಾಡಿದ್ರೆ ಸರಿ ಇರುತ್ತೆ, ಶಿವಣ್ಣಂಗೆ ಇದು ಮಾಡಿ, ರಾಗಣ್ಣ ನಂಜುನೀಕರಣ ಮಾಡಿ, ಗಜಪತಿ ಮಾಡಿ ಅಂತ ಅವರಿದ್ದರು. ಈಗ ಅದನ್ನು ಹೇಳುವಷ್ಟು ದೊಡ್ಡ ಸ್ಥಾನ ಇನ್ನೂ ತೊಗೊಂಡಿಲ್ಲ. ಸೊ ಅವ್ರಿಗೇನಿಷ್ಟ, ಯಾವ ಥರ ಪಾತ್ರ ಮಾಡಬೇಕು, ಈಗ ಅವ್ರ ಮಕ್ಕಳು ಏನು ಮಾಡಬೇಕು ಅಂತಿದ್ದಾರೆ. ಯಾಕಂದ್ರೆ ಇವಾಗಿನ ಸಿನಿಮಾ ಒಂದು ಶೈಲಿನೇ ಬೇರೆ ದಾರಿ ತಗೋತಾ ಇದೆ, ತುಂಬ ಪ್ಯಾರಲಲ್ ಸಿನಿಮಾಗಳು ತುಂಬ ಚೆನ್ನಾಗಿ ಹೋಗ್ತಾ ಇದೆ, ಜನ ಇಷ್ಟಪಡ್ತಾ ಇದ್ದಾರೆ. ಸೊ ಅವ್ನಿಗೆ ಏನು ಇಷ್ಟ ಇದೆ ಅಂತ ಫಸ್ಟ್ ಅವನು ಕೇಳ್ಕೊಂಡು ಆಮೇಲೆ ನುಗ್ತೀವಿ. ಆಮೇಲೆ ನಮ್ಮ ಅಣ್ಣ ಇದ್ದಾನೆ, ನಮ್ಮ ತಮ್ಮ ಇದ್ದಾನೆ, ಎಲ್ಲರೂ ಸೇರ್ಕೊಂಡು ಮಾಡ್ತೀವಿ. ಇಲ್ಲ, ಮೊನ್ನೆ ಏನಾಯಿತು, ಅಭಿಮಾನಿ ಸಂಘದವರು ತುಂಬ ಜನ ಕರ್ನಾಟಕದಿಂದ ಎಲ್ಲ ಬಂದಿದ್ದರು. ನಮ್ಮದೊಂದು ಬೇಡಿಕೆ ಇದೆ ರಾಗಣ್ಣ, ಈ ಥರ ನಿಮಗೆ ನಿಮ್ಮ ತಂದೆ ಒಂದು 100-200 ಸಿನಿಮಾ ಮಾಡಿದ್ರು, ಅದು ನಿಮಗೆ ಆ ಥರ ಇರ್ಬೋದು, ನಮಗೆ ಅದು ಒಂದೊಂದು ಸಿನಿಮಾನೂ ಒಂದು ಮೌಲ್ಯಗಳು ನಮಗೆ, ಒಂದು ಬೇಡ ಕಣಪ್ಪ, ಒಂದು ಮಯೂರ, ಒಂದು ಶ್ರೀನಿವಾಸ ಕಲ್ಯಾಣ, ಒಂದೊಂದು ಸಿನಿಮಾ ಅಂದರೆ ನಮ್ಮ ಬಂಗಾರದ ಮನುಷ್ಯ ಅಂದರೆ ಒಂದು ಮೌಲ್ಯಗಳು. ಅದನ್ನು ಈಗ ಎಲ್ಲರೂ ಬಳಸೋಕ್ಕೆ ಶುರು ಮಾಡಿದ್ದಾರೆ. ಅದನ್ನು ನಾನು ಹೇಳಪ್ಪ ಏನು ಮಾಡಬೇಕು ಹೇಳಿದೆ, ಇಲ್ಲ ನೀವು ಹೇಳಬೇಕು ಚೇಂಬರ್ಗೆ ಈ ಥರ ಅಂದರೆ ನೋಡಪ್ಪ. ಆ್ಯಕ್ಚುಲಿ ಚೇಂಬರ್ ರೂಲ್ಸ್ ಇಲ್ಲ. ಒಂದು ರೂಲ್ ಏನಿದೆ ಅಂದರೆ, ಯಾವುದೇ ಸಿನಿಮಾ ಆಗಲಿ 10 ವರ್ಷ ಆದಮೇಲೆ ಮತ್ತೆ ಅದು ರೀಟೈಟಲ್ ಕೊಡ್ಬೋದು ಅಂತ ಇದೆ. ಸೊ ನಾವು ಒಂದು ಸಮಸ್ಯೆ ಆಗೋಕ್ಕಾಗಲ್ಲ, ಬಟ್ ನಾವು ಒಂದು ರಿಕ್ವಿಸಿಷನ್ ಕೊಡ್ಬೋದು. ಈ ಥರ ಇದೆ, ಜನ ಕೇಳ್ತಾವ್ರೆ, ಅಭಿಮಾನಿಗಳ ಪ್ರೀತಿ ವಿಶ್ವಾಸ ಇಟ್ಕೊಂಡು ಅವರ ಒಂದು ಕರೆ ಮೇಲೆ ನಾವು ಕೊಡ್ಬೋದು. ಇದು ಕೆಲವು, ಯಾಕೆಂದರೆ ಅವ್ರು ಏನು, ನಾನಿಂದ ನಿಮ್ಗೇನು ತೊಂದರೆ ಅಂದರೆ, ಯಾಕಂದರೆ ಈಗ ನಮಗೆ ಗೂಗಲಲ್ಲಿ ಸರ್ಚ್ ಮಾಡ್ತೀವಿ ಶ್ರೀನಿವಾಸ ಕಲ್ಯಾಣ ಅಂತ ಆಗ್ತಿದ್ರೆ ಮೊದಲು ಬರೀ 100 ಫೋಟೋ ಬರ್ತಿತ್ತು, ಇವಾಗ 2-3 ಬರ್ತದೆ. ನಾನು ಇನ್ಯಾವುದೋ ಪಿಚ್ಚ ಬಂದು 4-5 ಬರುತ್ತೆ. ನಮಗೆ ಬಂಗಾರದ ಮನುಷ್ಯ ಅಂದ ತಕ್ಷಣ ಅಣ್ಣವ್ರದ್ದು ಇದೇನೋ ಒಂದು ಹೇಳಿತ್ತು ನಮಗೆ, ಅದು ನಮ್ಮದು, ನಮ್ಮ ಹಿಸ್ಟ್ರಿ ಇದೆ ಅಂತ ಅಂದ್ಕೊಂಡಿದ್ವಿ. ಅದು ಹೋಗ್ತಾ ಬಂದ್ಬಿಟ್ಟು ನಾಳೆ ಯಾವ ಬಂಗಾರದ ಮನುಷ್ಯ, ಇದ್ಯಾರು ಮಾಡಿ, ಅದ್ಯಾರು ಮಾಡಿದ್ದು, ಹಿಂಗೆ ಬರುತ್ತೆ. ಅದಕ್ಕೆ ಈ ಥರ ಇದೆ, ಏನು ಮಾಡ್ಬೋದು ಅಂತ ಕೇಳಿ ಅದಕ್ಕೆ ಅವರೇ ಒಬ್ಬರು ನನಗೆ ಐಡಿಯಾ ಕೊಟ್ಟರು. ನಾವು ಒಂದು ದೊಡ್ಡ ಕಾರ್ಡ್ ಮಾಡಿಸ್ತೀವಿ ರಾಗಣ್ಣ,